ನಾಗರ ಶೆಟ್ಟಿ ವಿಡಿಯೋಸ್ಗೆ ಸ್ವಾಗತ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಐದನೆಯ ತರಗತಿ ಪರಿಸರ ಅಧ್ಯಯನ ಪಾಠ 3 ಸಮುದಾಯ ಈ ಪಾಠದ ಬಗ್ಗೆ ತಿಳ್ಕೊಳ್ತಾ ಇದ್ದೇವೆ. ನೀವು ಪಾಠ 1 ಮತ್ತು ಪಾಠ 2 ವಿಡಿಯೋಗಳನ್ನು ನೋಡಬೇಕು ಅಂತಂದರೆ ಇಲ್ಲಿ ಕಾಣ್ತಕ್ಕಂಥ ಐಕಾನನ್ನು ಕ್ಲಿಕ್ ಮಾಡಿ ಆ ಪಾಠಗಳನ್ನು ನೋಡಬಹುದು. ಈಗ ಸಮುದಾಯ, ಒಂದು ನಿಶ್ಚಿತ ಪ್ರದೇಶದಲ್ಲಿ ವಾಸಿಸುವ ಜನರ ಸಮೂಹವನ್ನು ಸಮುದಾಯ ಎಂದು ಕರೆಯುತ್ತಾರೆ. ಅಂದರೆ ಸಮುದಾಯ ಅಂತಂದರೆ ಏನೂ ಬೇರೆ ಅಲ್ಲ, ಸಮುದಾಯ ಅಂತಂದರೆ ಒಂದೇ ಪ್ರದೇಶದಲ್ಲಿ ಎಲ್ಲರೂ ಸೇರಿ ವಾಸ ಮಾಡುವುದು. ಸಮೂಹ ಅಂತಂದರೆ ಗುಂಪು. ಸಮುದಾಯದಲ್ಲಿನ ಸದಸ್ಯರು ಪರಸ್ಪರ ಅವಲಂಬಿತರಾಗಿರುತ್ತಾರೆ. ನೋಡ್ರಿ, ಈ ಸಮುದಾಯದಲ್ಲಿ ಇರ್ತಕ್ಕಂತಹ ಸದಸ್ಯರೆಲ್ಲರೂ ಹೊಂದಾಣಿಕೆಯಿಂದ ಇರ್ತಾರೆ, ಒಬ್ರಿಗೊಬ್ಬರು ಅವಲಂಬಿತರಾಗಿರ್ತಾರೆ, ಬೇರೆ ಬೇರೆ ಹೆಸರುಗಳಿಂದ ಸಮುದಾಯವನ್ನು ಗುರುತಿಸುತ್ತಾರೆ. ಈ ಸಮುದಾಯಗಳಲ್ಲಿರ್ತಕ್ಕಂತಹ ವಿಧಗಳು ಯಾವ್ಯಾವು ಅಂತಂದರೆ, ಗ್ರಾಮ ಸಮುದಾಯ, ನಗರ ಸಮುದಾಯ, ಬುಡಕಟ್ಟು ಸಮುದಾಯ. ಗ್ರಾಮ ಸಮುದಾಯ ಅಂತಂದರೆ ಒಂದೇ ಗ್ರಾಮದಲ್ಲಿ ವಾಸಿಸುವ ಜನರ ಗುಂಪು. ನಗರ ಸಮುದಾಯ ಅಂತಂದರೆ ಒಂದೇ ನಗರದಲ್ಲಿ ವಾಸಿಸತಕ್ಕಂತಹ ಜನಗಳ ಗುಂಪು. ಬುಡಕಟ್ಟು ಸಮುದಾಯ ಅಂತಂದರೆ ಬುಡಕಟ್ಟು, ಕಾಡಿನ ಪ್ರದೇಶದಲ್ಲಿ ವಾಸ ಮಾಡ್ತಾರಲ್ಲ, ಅವರಿಗೆ ಬುಡಕಟ್ಟು ಸಮುದಾಯ ಅಂತೇಳಿ ಕರೀತಾರೆ. ಈ ಪಾಠವನ್ನು ಕಲಿತ ನಂತರ ನೀನು ಸಮುದಾಯದ ಲಕ್ಷಣಗಳು ಮತ್ತು ಸಮುದಾಯದ ವಿಧಗಳನ್ನು ಗುರುತಿಸುವೆ. ಅಂದರೆ ಸಮುದಾಯಕ್ಕೆ ಇರ್ತಕ್ಕಂತಹ ಲಕ್ಷಣಗಳನ್ನು ಹಾಗೂ ಅದರಲ್ಲಿರ್ತಕ್ಕಂತಹ ವಿಧಗಳನ್ನು ಗುರುತಿಸಬಲ್ಲೆ. ಹಾಗೂ ಗ್ರಾಮ ಸಮುದಾಯ ಅಲ್ಲಿನ ವೃತ್ತಿಗಳು, ಗ್ರಾಮೀಣ ಜನರ ಸಮಸ್ಯೆಗಳು ಮತ್ತು ಪರಿಹಾರ ಕ್ರಮಗಳನ್ನು ಅರಿಯುವೆ. ಗ್ರಾಮ ಸಮುದಾಯ ಮತ್ತು ಅಲ್ಲಿ ಇರ್ತಕ್ಕಂತಹ ಕೆಲಸಗಳು, ಅವರ ವೃತ್ತಿಗಳು ಹಾಗೂ ಅವರಿಗೆ ಇರ್ತಕ್ಕಂತಹ ಸಮಸ್ಯೆಗಳನ್ನು ಗುರುತಿಸಿ ಅದಕ್ಕೆ ಪರಿಹಾರಗಳನ್ನು ಕೂಡ ತಿಳಿಯುವೆ. ನಂತರ ನಗರ ಸಮುದಾಯದ ಜನರ ಜೀವನ, ಅಲ್ಲಿನ ಸಮಸ್ಯೆಗಳು ಮತ್ತು ಪರಿಹಾರ ಕ್ರಮಗಳನ್ನು ಪತ್ತೆ ಹಚ್ಚುವೆ. ಗ್ರಾಮ ಸಮುದಾಯದ ಬಗ್ಗೆ ನಾವು ಯಾವ ರೀತಿ ತಿಳ್ಕೊಂಡಿರ್ತೀವೋ ಅದೇ ಥರ ನಗರ ಸಮುದಾಯದ ಬಗ್ಗೆ, ಅವರ ಜೀವನ ಕ್ರಮದ ಬಗ್ಗೆ, ಅಲ್ಲಿರ್ತಕ್ಕಂತಹ ಸಮಸ್ಯೆಗಳ ಬಗ್ಗೆ ಮತ್ತು ಪರಿಹಾರ ಕ್ರಮಗಳನ್ನು ಕೂಡ ತಿಳ್ಕೊಳ್ತೇವೆ. ನಂತರ ಬುಡಕಟ್ಟು ಸಮುದಾಯದ ಪರಿಚಯವನ್ನು ಮಾಡಿಕೊಳ್ಳುವೆ. ಆ ಬುಡಕಟ್ಟು ಸಮುದಾಯದ ಬಗ್ಗೆ ಕೂಡ ನಾವಿಲ್ಲಿ ತಿಳ್ಕೊಳ್ತೇವೆ. ವಿವಿಧ ಕೆಲಸಗಳ ಅಗತ್ಯತೆ ಮತ್ತು ಮೌಲ್ಯಗಳನ್ನು ತಿಳಿದು ಶ್ರಮ ಗೌರವವನ್ನು ಮೆಚ್ಚುವೆ. ಬೇರೆ ಬೇರೆ ಎಲ್ಲ ಕೆಲಸಗಳನ್ನು ನಾವಿಲ್ಲಿ ತಿಳ್ಕೊಳ್ತಿದ್ದೇವೆ. ಬೇರೆ ಬೇರೆ ವೃತ್ತಿಗಳನ್ನು ಗೌರವಿಸ್ತೇವೆ. ಪ್ರಕೃತಿ ವಿಕೋಪಗಳ ಸಂದರ್ಭದಲ್ಲಿ ಸಮುದಾಯದ ನೆರವನ್ನು ಗುರುತಿಸುವೆ. ಯಾವುದಾದ್ರೂ ಪ್ರಕೃತಿ ವಿಕೋಪಗಳಾದರೆ ಸುನಾಮಿ ಆಗಿರ್ಬೋದು, ಭೂಕಂಪ ಆಗಿರ್ಬೋದು, ಆ ರೀತಿಯಾದಾಗ ಸಮುದಾಯ ಯಾವ ರೀತಿ ನೆರವನ್ನು ಮಾಡುತ್ತೆ ಅನ್ನೋದನ್ನು ಗುರುತಿಸುವೆ. ಸೊ ಎಲ್ಲ ಅಂಶಗಳನ್ನು ನಾವು ಈ ಪಾಠದಲ್ಲಿ ತಿಳ್ಕೊಳ್ತೇವೆ. ಸೊ ವಿವಿಧ ಸಮುದಾಯಗಳು, ಇಲ್ಲಿ ಒಂದು ಊರಿನ ಚಿತ್ರವಿದೆ ನೋಡು, ಎಷ್ಟೊಂದು ಮನೆಗಳಿವೆಲ್ಲವೇ ನೋಡ್ರಿ. ಇಲ್ಲೊಂದು ಊರಿನ ಚಿತ್ರವನ್ನು ಕೊಟ್ಟಿದ್ದಾರೆ. ಇಲ್ಲಿ ಎಷ್ಟೊಂದು ಮನೆಗಳಿದ್ದಾವೆ, ಜನರಿದ್ದಾರೆ, ಯಾರ್ಯಾರು ಯಾವ್ಯಾವೋ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈ ಊರಿನಲ್ಲಿ ಹಲವಾರು ಕುಟುಂಬಗಳು ವಾಸಿಸುತ್ತಿವೆ, ಹೌದಲ್ಲ. ಈ ಎಲ್ಲ ಕುಟುಂಬಗಳ ಗುಂಪನ್ನು ಸಮುದಾಯ ಎಂದು ಕರೆಯುತ್ತಾರೆ. ಈ ಎಲ್ಲ ಗುಂಪಿದೆಯಲ್ಲ, ಇದನ್ನೇ ಸಮುದಾಯ ಅಂತ ಕರೀತಾರೆ. ಒಂದೇ ಊರಿನಲ್ಲಿ ಎಲ್ಲರೂ ಸೇರಿ ಬಾಳುವುದು, ಇದೇ ಸಮುದಾಯ. ನೆಕ್ಸ್ಟ್ ಆಲೋಚಿಸು. ಒಂದು ದೊಡ್ಡ ಜಾತ್ರೆ ನೋಡಲು ಬೇರೆ ಬೇರೆ ಊರಿನಿಂದ ಅನೇಕ ಕುಟುಂಬಗಳು ಬಂದಿವೆ. ಇವನ್ನು ಸಮುದಾಯ ಎನ್ನಬಹುದೇ? ಒಂದು ಜಾತ್ರೆ ಇದೆ, ಅದನ್ನು ನೋಡಲಿಕ್ಕೆ ಬೇರೆ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಪ್ರದೇಶದ ಜನರು ಬಂದಿದ್ದಾರೆ. ಅದನ್ನು ಸಮುದಾಯ ಅಂತ ಕರೀಲಿಕ್ಕಾಗುತ್ತಾ? ಆಗೋದಿಲ್ಲ. ಯಾಕಂತಂದರೆ ಸಮುದಾಯ ಅಂತಂದರೆ ಒಂದೇ ಕಡೆ ಸೇರಿ ವಾಸ ಮಾಡೋದು, ಅದನ್ನು ಮಾತ್ರ ಸಮುದಾಯ ಅಂತ ಕರೀತೀವಿ. ರವಿಯ ಕಥೆಯನ್ನು ಓದಿ ಪ್ರಶ್ನೆಗೆ ಉತ್ತರಿಸು. ಆನಂದಪುರದಲ್ಲಿ ರವಿಯ ಮನೆ ಇದೆ. ಇವನ ತಂದೆ ಇಲ್ಲಿಯೇ ಹುಟ್ಟಿ ಬೆಳೆದಿದ್ದಾರೆ. ಇದೇ ರೀತಿ ಹಲವಾರು ಇದೇ ಊರಿನಲ್ಲಿ ಅನೇಕ ವರ್ಷಗಳಿಂದ ವಾಸವಾಗಿದ್ದಾರೆ. ಒಬ್ಬರ ಮನೆಯಲ್ಲಿ ಕಾರ್ಯಕ್ರಮ ಇದ್ದರೆ ಎಲ್ಲರೂ ನೆರವಾಗುತ್ತಾರೆ. ರವಿಯ ತಂದೆ ರೈತರಾಗಿದ್ದು ತಮ್ಮ ಕೆಲಸಕ್ಕೆ ಹಲವರನ್ನು ಅವಲಂಬಿಸಿದ್ದಾರೆ. ಒಂದು ರವಿಯ ಕಥೆಯನ್ನು ಕೊಟ್ಟಿದ್ದಾರೆ. ಆನಂದಪುರ ರವಿಯ ಊರು, ಅಲ್ಲಿ ಅವ್ರ ಮನೆ ಇದೆ, ಅವರಪ್ಪ ಕೂಡ ಇರ್ತಾರೆ. ಅವರಪ್ಪ ಕೂಡ ಅಲ್ಲಿನೇ ಹುಟ್ಟಿ ಬೆಳೆದಿದ್ದಾರೆ. ಸಾಕಷ್ಟು ವರ್ಷಗಳಿಂದ ಅವರು ಅಲ್ಲಿಯೇ ಇದ್ದಾರೆ. ಯಾವುದಾದ್ರೂ ಒಂದು ಕಾರ್ಯಕ್ರಮ ಇದ್ದರೆ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲರನ್ನೂ ಕರೀತಾರೆ, ಒಬ್ಬರಿಗೊಬ್ಬರು ನೆರವಾಗ್ತಾರೆ, ಅಂದರೆ ಸಹಾಯ ಮಾಡ್ತಾರೆ. ಈ ರವಿಯ ಅಪ್ಪ ರೈತರಾಗಿದ್ದು ತಮ್ಮ ಕೆಲಸಕ್ಕೆ, ಅಂದರೆ ಹೊಲದ ಕೆಲಸಕ್ಕೆ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲರನ್ನೂ ಕರೀತಾರೆ. ಅವರಿಗೆ ಇವರು ಸಹಾಯ ಮಾಡ್ತಾರೆ, ಇವರು ಕೂಡ ಅವರಿಗೆ ಸಹಾಯ ಮಾಡ್ತಾರೆ. ಹೀಗೆ ಪರಸ್ಪರ ಹೊಂದಾಣಿಕೆಯಿಂದ ಇರ್ತಾರೆ. ಸೊ ಸಮುದಾಯದ ಲಕ್ಷಣಗಳು ಯಾವುವು? ಯಾವುದಾದರೂ 3 ಬರೆಯಿರಿ ಅಂತ ಹೇಳಿದ್ದಾರೆ. ಸಮುದಾಯದ ಲಕ್ಷಣಗಳನ್ನು ನೋಡಿದರೆ ಒಂದೇ ಪ್ರದೇಶದಲ್ಲಿ ವಾಸ ಮಾಡುವುದು, ಅಂದರೆ ಎಲ್ಲರೂ ಸೇರಿ ಒಂದೇ ಪ್ರದೇಶದಲ್ಲಿ ಇರೋದು, ಪರಸ್ಪರ ಹೊಂದಾಣಿಕೆಯಿಂದ ಬಾಳುವುದು, ಒಬ್ರಿಗೊಬ್ಬರು ಸಹಾಯ ಮಾಡೋದು, ಒಬ್ರಿಗೊಬ್ಬರು ಅವಲಂಬಿತರಾಗಿರುವುದು, ನಾವು ನಮ್ಮವರೆಂಬ ಭಾವನೆ ಹೊಂದಿರುವುದು. ಓದಿ ತಿಳಿ.
ನಾವು ನಮ್ಮವರು ಎಂಬ ಭಾವನೆಯೊಂದಿಗೆ ಒಂದು ನಿಶ್ಚಿತ ಭೂಪ್ರದೇಶದಲ್ಲಿ ವಾಸಿಸುವ ಜನಸಮೂಹವನ್ನು ಸಮುದಾಯ ಎನ್ನುವರು. ನಾವು ನಮ್ಮವರು ಅಂತಕ್ಕಂಥ ಭಾವನೆ ಇರುತ್ತೆ ಹಾಗೂ ಒಂದೇ ಪ್ರದೇಶದಲ್ಲಿ ವಾಸ ಮಾಡ್ತಾರೆ, ಅದನ್ನೇ ಸಮುದಾಯ ಅಂತ ಕರೀತಾರೆ. ಸಮುದಾಯದ ಎಲ್ಲ ಸದಸ್ಯರು ತಾವು ತಮ್ಮ ಸಮೂಹವನ್ನು ಅವಲಂಬಿಸಿದ್ದೇವೆ ಎಂಬ ಭಾವನೆ ಹೊಂದಿರುತ್ತಾರೆ. ನೋಡ್ರಿ, ಇಲ್ಲಿ ಪ್ರತಿಯೊಂದು ಕುಟುಂಬವು ಇನ್ನೊಂದು ಕುಟುಂಬದ ಮೇಲೆ ಅವಲಂಬಿತವಾಗಿರುತ್ತೆ, ಪರಸ್ಪರ ಸಹಾಯ ಸಹಕಾರವನ್ನು ಬೇಡುತ್ತೆ. ಸಮುದಾಯದ ಗಾತ್ರ ಚಿಕ್ಕದಾಗಿದ್ದರೆ ಭಾವನೆ ಹೆಚ್ಚಾಗಿರುತ್ತದೆ. ಈ ನಾವು ನಮ್ಮವರು ಮತ್ತು ಈ ಹೊಂದಾಣಿಕೆ ಭಾವ ಯಾವಾಗ ಇನ್ನೂ ಹೆಚ್ಚಾಗಿರುತ್ತೆ ಅಂತಂದರೆ, ಸಮುದಾಯ ಚಿಕ್ಕದಾಗಿದ್ದರೆ ಈ ಭಾವನೆ ಇನ್ನೂ ಹೆಚ್ಚಾಗಿರುತ್ತೆ, ಗಾತ್ರ ದೊಡ್ಡದಾದಂತೆ ಈ ಭಾವನೆ ಕಡಿಮೆಯಾಗುತ್ತದೆ. ಪರಿಸರದಲ್ಲಿ ಹೆಚ್ಚಿನ ಪ್ರಾಣಿ ವರ್ಗಗಳು ಗುಂಪುಗಳಲ್ಲಿಯೇ ವಾಸಿಸುತ್ತಿದ್ದು ಸಮುದಾಯ ಕಂಡುಬರುತ್ತದೆ. ನೋಡ್ರಿ, ನಾವು ಪ್ರಾಣಿಗಳನ್ನು ನೋಡಿದಾಗ ಎಲ್ಲವೂ ಗುಂಪಿನಲ್ಲಿ ವಾಸ ಮಾಡ್ತಿರ್ತವೆ, ಅದರಲ್ಲೂ ಕೂಡ ನಮಗೆ ಸಮುದಾಯ ಕಂಡುಬರುತ್ತೆ. ಜೇನುಹುಳುಗಳು, ಇರುವೆಗಳು ಸಮುದಾಯದಲ್ಲಿ ವಾಸಿಸುವುದರೊಂದಿಗೆ ಕೆಲಸಗಳ ಹಂಚಿಕೆಯನ್ನು ಮಾಡಿಕೊಂಡು ಜೀವಿಸುತ್ತವೆ ಎಂಬುದೇ ಇವುಗಳ ವಿಶೇಷತೆ. ನೋಡ್ರಿ, ಜೇನು ಹುಳುಗಳಾಗಿರ್ಬೋದು, ಇರುವೆಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು ಗುಂಪಾಗಿ ವಾಸ ಮಾಡೋದು ಅಲ್ಲದೇ ಒಂದಕ್ಕೊಂದು ಹೊಂದಾಣಿಕೆಯಿಂದ ಇರ್ತವೆ, ಕೆಲಸಗಳನ್ನು ಹಂಚಿಕೊಂಡು ಮಾಡ್ತವೆ. ನಿನ್ನ ಸುತ್ತಲಿನ ಪರಿಸರದಲ್ಲಿ ಕಂಡುಬರುವ ಇತರ ಜೀವಿಗಳ ಸಮುದಾಯವನ್ನು ಗುರುತಿಸಿ ಸ್ನೇಹಿತರೊಂದಿಗೆ ಚರ್ಚಿಸು. ಇವುಗಳಷ್ಟೇ ಅಲ್ಲ, ನಿನ್ನ ಸುತ್ತಮುತ್ತ ಗಮನಿಸಿದರೆ ಇನ್ನೂ ಯಾವ ಯಾವ ಪ್ರಾಣಿಗಳು ಸಮುದಾಯದಲ್ಲಿ ವಾಸ ಮಾಡ್ತವೆ ಅನ್ನೋದನ್ನು ಗಮನಿಸು ಹಾಗೂ ನಿನ್ನ ಸ್ನೇಹಿತನೊಂದಿಗೆ ಚರ್ಚೆ ಮಾಡು. ಇಲ್ಲಿರುವ ಚಿತ್ರಗಳಲ್ಲಿ ನೀನು ಗುರುತಿಸಿದ ಅಂಶಗಳನ್ನು ಬರೆ. ಇಲ್ಲಿ ಕೆಲವು ಸಮುದಾಯಗಳನ್ನು ಕೊಟ್ಟಿದ್ದಾರೆ, ಇದು ಗ್ರಾಮೀಣ ಸಮುದಾಯ, ನಗರ ಸಮುದಾಯ, ಬುಡಕಟ್ಟು ಸಮುದಾಯ. ಈ ಚಿತ್ರಗಳನ್ನು ಗಮನಿಸು, ನಿನಗೆ ನೀನು ಗುರುತಿಸಿದ ಅಂಶಗಳನ್ನು ಇಲ್ಲಿ ಬರಿ ಅಂತ ಹೇಳಿದ್ದಾರೆ. ಗ್ರಾಮೀಣ ಸಮುದಾಯವನ್ನು ನಾವು ಗಮನಿಸಿದರೆ ಇಲ್ಲಿ ನೋಡ್ರಿ, ಇಲ್ಲಿ ಯಾವ ಥರ ವಾತಾವರಣ ಇರುತ್ತೆ, ಗ್ರಾಮದಲ್ಲಿ ಪರಿಶುದ್ಧವಾದ ವಾತಾವರಣ ಇರುತ್ತೆ. ಹಾಗೆಯೇ ಗ್ರಾಮದಲ್ಲಿ ವಿವಿಧ ವೃತ್ತಿಗಳನ್ನು ಮಾಡುವ ಕೆಲಸಗಾರರು ಸಿಗುತ್ತಾರೆ. ಹಾಗೆಯೇ ಗ್ರಾಮದಲ್ಲಿ ಏನು ಮಾಡ್ತಾರೆ ಅಂದರೆ ಪ್ರಾಣಿಗಳ ಸಾಕಾಣಿಕೆ ಕಂಡುಬರುತ್ತೆ ಹಾಗೂ ಇರ್ತಕ್ಕಂತಹ ಎಲ್ಲ ಸದಸ್ಯರು ಪರಸ್ಪರ ಸಹಕಾರವನ್ನು ಮಾಡ್ತಾರೆ, ಎಲ್ಲರೂ ಹೊಂದಾಣಿಕೆಯಿಂದ ಇರ್ತಾರೆ. ಈ ಎಲ್ಲ ಅಂಶಗಳನ್ನು ನಾವು ಗ್ರಾಮೀಣ ಸಮುದಾಯದಲ್ಲಿ ಗುರುತಿಸ್ಬೋದು. ನೆಕ್ಸ್ಟ್, ನಗರ ಸಮುದಾಯ ಸಿಟಿ ಯಾವ ರೀತಿ ಇರುತ್ತೆ, ದಟ್ಟ ಜನಸಂದಣಿ, ಯಾವ ಕಡೆ ನೋಡಿದರು ವಾಹನಗಳು, ಜನಗಳು ಇರ್ತಾರೆ, ದೊಡ್ಡ ದೊಡ್ಡ ಕಟ್ಟಡಗಳು ಕಂಡುಬರ್ತವೆ, ಹಾಗೆಯೇ ವಾಹನಗಳ ಚಲನೆ ಕಂಡುಬರುತ್ತೆ, ಕಡಿಮೆ ಗಿಡಮರಗಳಿರ್ತವೆ ಇಲ್ಲಿ, ಹೌದಲ್ಲ, ಬಿಡುವಿಲ್ಲದ ಜೀವನ ಶೈಲಿ, ಎಲ್ಲರೂ ಯಾವುದೋ ಒಂದು ಕೆಲಸ ಮಾಡ್ತಾ ಓಡ್ತಾನೆ ಇರ್ತಾರೆ. ಸೊ ಇದು ನಗರ ಸಮುದಾಯದಲ್ಲಿ ಕಂಡುಬರುತ್ತೆ. ಮುಂದಿನದ್ದು ಬುಡಕಟ್ಟು ಸಮುದಾಯ. ಈ ಬುಡಕಟ್ಟು ಸಮುದಾಯವನ್ನು ಒಂದ್ಸಲ ಗಮನಿಸಿ, ಇಲ್ಲಿ ಯಾವ ಥರ ಇದ್ದಾರೆ ಇವರು, ಕಾಡಿನಲ್ಲಿ ವಾಸ ಮಾಡ್ತಾ ಇದ್ದಾರೆ, ಅವರ ಒಂದು ಬಟ್ಟೆಗಳು ಕೂಡ ಬೇರೆ ಆಗಿದ್ದಾವೆ, ಅವರ ಒಂದು ಸಂಸ್ಕೃತಿ ಕೂಡ ಬೇರೆ ಇರುತ್ತೆ. ಇವರು ನಗರದಿಂದ ಗ್ರಾಮದಿಂದ ಸ್ವಲ್ಪ ದೂರ ಇದ್ದು ವಾಸ ಮಾಡ್ತಾರೆ. ಇವರು ಕಾಡಿನಲ್ಲಿ ವಾಸ ಮಾಡ್ತಾರೆ, ಕಟ್ಟಿಗೆಯಿಂದ ಅಡುಗೆ ಮಾಡ್ತಾ ಇದ್ದಾರೆ, ಕಾಣ್ತಾ ಇದೆಯಲ್ಲ, ಬೇಟೆಯಾಡುವುದು ಇವರ ಮುಖ್ಯ ವೃತ್ತಿ ಹಾಗೂ ವಿಶೇಷ ಉಡುಗೆ ತೊಡುಗೆಗಳನ್ನು ಇವರು ಕೊಟ್ಟಿದ್ದಾರೆ ಹಾಗೂ ಇವರು ವಿಶೇಷವಾಗಿರ್ತಕ್ಕಂಥ ಭಾಷೆಯನ್ನು ಕೂಡ ಮಾತಾಡ್ತಾರೆ. ಇದು ಬುಡಕಟ್ಟು ಸಮುದಾಯದ ಅಂಶಗಳು. ಗ್ರಾಮೀಣ ಸಮುದಾಯ, ನಗರ ಸಮುದಾಯ ಮತ್ತು ಬುಡಕಟ್ಟು ಸಮುದಾಯವೆಂಬ ವಿವಿಧ ಸಮುದಾಯಗಳಿವೆ. ನೋಡ್ರಿ, ಸಮುದಾಯದಲ್ಲಿ ಈ ಥರ ವಿಧಗಳಿದ್ದಾವೆ, ಗ್ರಾಮೀಣ ಸಮುದಾಯ, ನಗರ ಸಮುದಾಯ, ಬುಡಕಟ್ಟು ಸಮುದಾಯ. ನೆಕ್ಸ್ಟ್, ಇಲ್ಲಿ ಒಂದು ಗ್ರಾಮೀಣ ಸಮುದಾಯದ ಚಿತ್ರವಿದೆ. ಈ ಚಿತ್ರದಲ್ಲಿರುವ ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗಳು ಯಾವುವು ಎಂಬುದನ್ನು ಬರೆಯಿರಿ. ಇಲ್ಲಿ ಕೆಲವು ಚಿತ್ರಗಳನ್ನು ಕೊಟ್ಟಿದ್ದಾರೆ. ಎಲ್ಲ ಚಿತ್ರಗಳು ಯಾವುದಕ್ಕೆ ಸಂಬಂಧಿಸಿವೆ, ಗ್ರಾಮೀಣ ಸಮುದಾಯಕ್ಕೆ ಸಂಬಂಧಿಸಿವೆ. ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಗಮನಿಸಿ ಕೃಷಿಗೆ ಸಂಬಂಧಿಸಿದ ಚಟುವಟಿಕೆಗಳನ್ನು ಇಲ್ಲಿ ಬರೆಯಿರಿ ಹಾಗೂ ಕೃಷಿಯೇತರ ಚಟುವಟಿಕೆಗಳನ್ನು ಈ ಕಡೆ ಬರೆಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಒಂದೊಂದಾಗಿ ಗಮನಿಸ್ತಾ ಹೋಗೋಣ. ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಮಡಿಕೆಯನ್ನು ಮಾಡ್ತಾ ಇದ್ದಾರೆ. ಯಾರಿವರು, ಕುಂಬಾರ, ಮಡಿಕೆಯನ್ನು ಮಾಡ್ತಾ ಇದ್ದಾನೆ. ಅಂದರೆ ಇದು ಕೃಷಿನ, ವ್ಯವಸಾಯನ ಅಲ್ಲ. ಸೊ ಈ ಕಡೆ ಬರುತ್ತೆ, ಮಡಿಕೆ ಮಾಡುವುದು ಕೃಷಿಯೇತರ ಚಟುವಟಿಕೆ. ಇಲ್ಲಿ ಏನು ಮಾಡ್ತಾ ಇದ್ದಾನೆ, ಒಬ್ಬ ರೈತ ಉಳುಮೆ ಮಾಡ್ತಾ ಇದ್ದಾನೆ, ಅಂದರೆ ಇದು ಕೃಷಿ ಚಟುವಟಿಕೆ, ಉಳುಮೆ ಮಾಡುವುದು. ನೆಕ್ಸ್ಟ್, ಬುಟ್ಟಿಯನ್ನು ಹೆಣೆಯುವುದು. ಬುಟ್ಟಿ ಹೆಣೆಯೋದು ಎಲ್ಲಿ ಬರುತ್ತೆ, ಕೃಷಿಯೇತರ ಚಟುವಟಿಕೆ. ಬುಟ್ಟಿ ಹೆಣೆಯುವುದು ಕೃಷಿಯೇತರ ಚಟುವಟಿಕೆ. ಇಲ್ಲಿ ಏನು ಮಾಡ್ತಾ ಇದ್ದಾನೆ, ಕುಲುಮೆ ಕೆಲಸ ಮಾಡ್ತಾ ಇದ್ದಾರೆ. ಕುಲುಮೆ ಕೆಲಸ ಮಾಡೋದು ಕೃಷಿಯೇತರ ಚಟುವಟಿಕೆ. ಇಲ್ಲಿ ಮೀನು ಹಿಡಿತಾ ಇದ್ದಾರೆ, ಇದು ಕೂಡ ಕೃಷಿಯೇತರ ಚಟುವಟಿಕೆ. ನೆಕ್ಸ್ಟ್, ಇಲ್ಲಿ ಕಟಾವು ಮಾಡುವುದು, ಧಾನ್ಯವನ್ನು ಕೊಯ್ತಾ ಇದ್ದಾರೆ, ಅಂದರೆ ಇದು ಕೃಷಿಗೆ ಸಂಬಂಧಿಸಿದ್ದಲ್ಲ, ವ್ಯವಸಾಯಕ್ಕೆ ಸಂಬಂಧಿಸಿದ್ದಲ್ಲ. ಸೊ ಇದು ಇಲ್ಲಿ ಬರುತ್ತೆ, ಕಟಾವು ಮಾಡುವುದು ಕೃಷಿ ಚಟುವಟಿಕೆ. ನೆಕ್ಸ್ಟ್, ಧಾನ್ಯವನ್ನು ತೂರುವುದು,
ಧಾನ್ಯವನ್ನು ತೂರುವುದು ಕೃಷಿ ಚಟುವಟಿಕೆ. ನೆಕ್ಸ್ಟ್ ಧಾನ್ಯವನ್ನು ಬಡಿಯುವುದು, ಇದು ಕೂಡ ವ್ಯವಸಾಯಕ್ಕೆ ಸಂಬಂಧಿಸಿದ್ದಾದ್ರಿಂದ ಇಲ್ಲೇ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಕಟ್ಟಿಗೆ ಕೆಲಸ ಮಾಡುವುದು, ಬಡಿಗರ್ ಅಂತ ಹೇಳ್ತೀವಲ್ಲ ನಾವು, ಅವರು ಕಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ, ಇದು ಕೃಷಿಯೇತರ ಚಟುವಟಿಕೆ. ಕಟ್ಟಿಗೆ ಕೆಲಸ ಮಾಡುವುದು ಕೃಷಿಯೇತರ ಚಟುವಟಿಕೆ. ಇಲ್ಲಿ ಗೊಬ್ಬರವನ್ನು ಹಾಕುವುದು, ಇದು ವ್ಯವಸಾಯಕ್ಕೆ ಸಂಬಂಧಿಸಿದ್ದಲ್ಲ, ಸೊ ಇದು ಕೃಷಿ ಚಟುವಟಿಕೆ. ಇಲ್ಲಿ ಉಳಿಮೆ ಮಾಡುವುದು, ಕಟಾವು ಮಾಡುವುದು, ಧಾನ್ಯ ತೋರುವುದು, ಧಾನ್ಯ ಬಡಿಯುವುದು, ಗೊಬ್ಬರ ಹಾಕುವುದು, ಇವೆಲ್ಲವೂ ಕೃಷಿ ಚಟುವಟಿಕೆಗಳು, ಅಂದರೆ ವ್ಯವಸಾಯಕ್ಕೆ ಸಂಬಂಧಿಸಿದ ಚಟುವಟಿಕೆಗಳು. ಇಲ್ಲಿ ಮಡಿಕೆ ಮಾಡುವುದು, ಬುಟ್ಟಿ ಹೆಣೆಯುವುದು, ಕುಲಿಮೆ ಕೆಲಸ, ಮೀನು ಹಿಡಿಯುವುದು, ಕಟ್ಟಿಗೆ ಕೆಲಸ ಮಾಡುವುದು, ಇವೆಲ್ಲವೂ ಕೃಷಿಯೇತರ ಚಟುವಟಿಕೆಗಳು. ಸಮುದಾಯದಲ್ಲಿ ಪ್ರತಿ ಕುಟುಂಬಕ್ಕೂ ದಿನನಿತ್ಯದ ಚಟುವಟಿಕೆಗಳಿಗೆ ಅನೇಕ ವಸ್ತು ಸಲಕರಣೆಗಳು ಅವಶ್ಯಕತೆ ಇರುತ್ತದೆ. ನೋಡ್ರಿ, ಸಮುದಾಯದಲ್ಲಿರ್ತಕ್ಕಂಥ ಪ್ರತಿ ಕುಟುಂಬಕ್ಕೂ ತಾವು ಮಾಡ್ತಕ್ಕಂಥ ಕೆಲಸಗಳಿಗಾಗಿ ಸಾಕಷ್ಟು ವಸ್ತುಗಳು, ಸಲಕರಣೆಗಳು ಬೇಕಾಗಿರುತ್ತೆ. ಗ್ರಾಮ ಸಮುದಾಯಗಳಲ್ಲಿ ಪರಸ್ಪರ ಅವಲಂಬನೆ ಹೆಚ್ಚಾಗಿ ಕಂಡುಬರುತ್ತದೆ. ನಾವು ಗ್ರಾಮದಲ್ಲಿ ನೋಡಿದರೆ ಈ ಥರ ಈ ಒಂದು ಅವಲಂಬನೆ, ಅಂದರೆ ಒಂದು ವಸ್ತುವಿಗಾಗಿ ಇನ್ನೊಬ್ಬರ ಹತ್ರ ಹೋಗಿ ಕೇಳೋದು ಮತ್ತು ನಮ್ಮಲ್ಲಿ ಇರ್ತಕ್ಕಂಥ ವಸ್ತುಗಳನ್ನು ಬೇರೆಯವ್ರಿಗೆ ಕೊಡೋದು, ಈ ಥರ ಒಂದು ಅವಲಂಬನೆ ಗ್ರಾಮದಲ್ಲಿ ಜಾಸ್ತಿ ಕಂಡುಬರುತ್ತೆ. ಪ್ರತಿಯೊಂದು ವೃತ್ತಿಯವರನ್ನು ಎಲ್ಲರೂ ಗೌರವಿಸುತ್ತಾರೆ. ನೋಡ್ರಿ, ಸಾಕಷ್ಟು ವೃತ್ತಿಗಳಿದ್ದಾವೆ, ಪ್ರತಿಯೊಂದು ವೃತ್ತಿಯವರನ್ನು ಕೂಡ ಬೇರೆಯವರು ಗೌರವಿಸ್ತಾರೆ, ನಾವು ಕೂಡ ಬೇರೆಯವರ ವೃತ್ತಿಗಳನ್ನು ಗೌರವಿಸಬೇಕು. ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ, ರೈತನ ಕೃಷಿ ಚಟುವಟಿಕೆಗೆ ಬೇಕಾದ ಸಲಕರಣೆಗಳನ್ನು ಪಟ್ಟಿ ಮಾಡಿ, ಇವು ಯಾರಿಂದ ದೊರೆಯುತ್ತವೆ ಎಂಬುದನ್ನು ಬರಿ. ಸಲಕರಣೆಗಳನ್ನು ಇಲ್ಲಿ ಪಟ್ಟಿ ಮಾಡಬೇಕು, ಅವು ಯಾರಿಂದ ಸಿಗ್ತವೆ ಅನ್ನೋದನ್ನು ಇಲ್ಲಿ ಪಟ್ಟಿ ಮಾಡಬೇಕು. ನಾವು ಇಲ್ಲಿ ಮಾಡಿದ್ದೇನೆ, ನೇಗಿಲು, ರೈತನಿಗೆ ನೇಗಿಲು ಬೇಕು, ಇದು ಯಾರು ಮಾಡಿಕೊಡ್ತಾರೆ? ಬಡಗಿ ಮಾಡಿಕೊಡ್ತಾರೆ. ಕುಡುಗೋಲು ಬೇಕು, ಇದನ್ನು ಯಾರು ಮಾಡಿಕೊಡ್ತಾರೆ? ಕುಲಿಮೆಗಾರ ಮಾಡಿಕೊಡ್ತಾರೆ. ನೆಕ್ಸ್ಟ್ ಟ್ರ್ಯಾಕ್ಟರ್, ಟ್ರ್ಯಾಕ್ಟರ್ನ ಯಾರು ಮಾಡ್ತಾರೆ? ಅಂಗಡಿಯವರು ಮಾಡ್ತಾರೆ. ಕುಂಟೆ ಬೇಕು, ಇದನ್ನು ಯಾರು ಮಾಡಿಕೊಡ್ತಾರೆ? ಬಡಗಿ ಮಾಡಿಕೊಡ್ತಾರೆ. ಸೊ ಹಾಗೆಯೇ ನೊಗ, ಇದನ್ನು ಮಾಡಿಕೊಡೋದು ಕೂಡ ಬಡಗಿ. ಸೊ ಅಂದರೆ ಈ ವಸ್ತುಗಳನ್ನು ಬೇಕು ಅಂತಂದರೆ, ಈ ಸಲಕರಣೆಗಳು ಬೇಕು ಅಂತಂದರೆ ಬೇರೆ ಬೇರೆ ವೃತ್ತಿಯವರನ್ನು ಸಂಪರ್ಕಿಸಿ ಅವರಿಂದ ನಾವು ತಗೋಬೇಕಾಗುತ್ತೆ. ಭಾರತದಲ್ಲಿ ಶೇಕಡ 72 ಭಾಗದಷ್ಟು ಜನರು ಗ್ರಾಮಗಳಲ್ಲಿ ವಾಸಿಸುತ್ತಾರೆ. ಇವರಲ್ಲಿ ಶೇಕಡ 70 ಭಾಗದಷ್ಟು ಮಂದಿಗೆ ಕೃಷಿಯೇ ಜೀವನಾಧಾರ. ನೋಡಿ, ನಮ್ಮ ಭಾರತ ದೇಶದಲ್ಲಿ ಸುಮಾರು 75% ಭಾಗ ಜನರು ಎಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂದರೆ ಹಳ್ಳಿಗಳಲ್ಲಿ, ಗ್ರಾಮಗಳಲ್ಲಿ ವಾಸ ಮಾಡ್ತಿದ್ದಾರೆ. ಅದರಲ್ಲಿ 70% ಅಂದರೆ 75% ಭಾಗ ಏನು ಮಾಡ್ತಾ ಇದ್ದಾರೆ? ವ್ಯವಸಾಯವನ್ನು ಮಾಡಿ ಜೀವನವನ್ನು ಮಾಡ್ತಾ ಇದ್ದಾರೆ. ಕೃಷಿಯೊಂದಿಗೆ ಹೈನುಗಾರಿಕೆ, ಹಸು ಎಮ್ಮೆ ಸಾಕಣೆ, ಕೋಳಿ ಸಾಕಣೆ, ಮೀನುಗಾರಿಕೆ, ರೇಷ್ಮೆ ಹುಳು ಸಾಕಣೆ ಮುಂತಾದ ಉಪಕಸಬುಗಳನ್ನು ಮಾಡುತ್ತಾರೆ. ಬರೀ ಕೃಷಿ ಅಷ್ಟೇ ಅಲ್ಲ, ಅದರೊಂದಿಗೆ ಹೈನುಗಾರಿಕೆ ಮಾಡ್ತಾ ಇದ್ದಾರೆ. ಹೈನುಗಾರಿಕೆ ಅಂದರೆ ಹಸು ಮತ್ತು ಎಮ್ಮೆಯನ್ನು ಸಾಕೋದು, ಜೊತೆಗೆ ಕೋಳಿಯನ್ನು ಸಾಕೋದು, ಮೀನನ್ನು ಹಿಡಿಯೋದು, ರೇಷ್ಮೆ ಹುಳುವನ್ನು ಸಾಕೋದು, ಹೀಗೆ ಬೇರೆ ಬೇರೆ ಕಸುಬುಗಳನ್ನು ಕೃಷಿಯೊಂದಿಗೆ ಮಾಡ್ತಾ ಇದ್ದಾರೆ. ನೇಕಾರ, ಕಮ್ಮಾರ, ಬಡಗಿ, ಬುಟ್ಟಿ ಹೆಣೆಯುವ ಇತ್ಯಾದಿ ಕಸುಬುಗಳನ್ನು ಗ್ರಾಮಗಳಲ್ಲಿ ಕಾಣಬಹುದು. ನಾವು ಹಳ್ಳಿಗಳಲ್ಲಿ ನೋಡಿದರೆ ಈ ಎಲ್ಲ ರೀತಿಯ ವೃತ್ತಿ ಮಾಡೋರು ಕಾಣ್ತಾರೆ. ನೇಕಾರ ಅಂದರೆ ಬಟ್ಟೆ ಹೆಣೆಯೋರು, ಕಮ್ಮಾರ ಅಂತಂದರೆ ಗಡಿಗೆ ಮಾಡೋರು, ಹಾಗೂ ಬಡಿಗೆ ಅಂತಂದರೆ ಕಟ್ಟಿಗೆ ಕೆಲಸ ಮಾಡೋರು, ಬುಟ್ಟಿ ಹೆಣೆಯೋರು, ಇವೆಲ್ಲ ವೃತ್ತಿಗಳು ನಮಗೆ ಹಳ್ಳಿಗಳಲ್ಲಿ ಕಂಡುಬರ್ತವೆ. ಕೃಷಿ ಚಟುವಟಿಕೆಗೆ ಮಳೆಯನ್ನು ಅವಲಂಬಿಸಿದ್ದಾರೆ. ನೋಡ್ರಿ, ಈ ಕೃಷಿ ಅಂದರೆ ಬೆಳೆಗಳನ್ನು ಬೆಳೆಯೋದಕ್ಕಾಗಿ ಯಾವುದನ್ನು ಅವಲಂಬಿಸಿದ್ದಾರೆ? ಮಳೆಯನ್ನು ಅವಲಂಬಿಸಿದ್ದಾರೆ. ನೈರ್ಮಲ್ಯ, ಆರೋಗ್ಯ, ಶಿಕ್ಷಣ, ಉದ್ಯೋಗ ಸಂಬಂಧಿ ಸಮಸ್ಯೆಗಳು ಗ್ರಾಮದಲ್ಲಿವೆ. ನೋಡ್ರಿ, ಗ್ರಾಮದಲ್ಲಿ ನಾವು ನೋಡಿದರೆ ಈ ಎಲ್ಲ ಸಮಸ್ಯೆಗಳು ಕಂಡುಬರ್ತವೆ. ನೈರ್ಮಲ್ಯ ಅಂದರೆ ಸ್ವಚ್ಛತೆಯ ಸಮಸ್ಯೆ, ಆರೋಗ್ಯದ ಸಮಸ್ಯೆ ಅಂದರೆ ಸರಿಯಾದ ಆರೋಗ್ಯದ ವಸತಿಗಳು, ಸೌಲಭ್ಯಗಳು ಇರುವುದಿಲ್ಲ. ಹಾಗೆ ಶಿಕ್ಷಣ, ಓದಿನ ಸಮಸ್ಯೆ ಕೂಡ ಇರುತ್ತೆ. ಹಾಗೆಯೇ ಉದ್ಯೋಗ ಸಂಬಂಧಿ ಸಮಸ್ಯೆಗಳು ಗ್ರಾಮಗಳಲ್ಲಿ ಕಂಡುಬರುತ್ತವೆ. ಗ್ರಾಮಗಳ ಅಭಿವೃದ್ಧಿಗಾಗಿ ಸರ್ಕಾರವು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಅವು ಯಾವುವೆಂದರೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ಈ ಗ್ರಾಮಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸರ್ಕಾರ ಕೆಲವು ಕ್ರಮಗಳನ್ನು, ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಅವುಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಒಂದು, ಗ್ರಾಮೀಣ ವಿದ್ಯಾವಂತ ಯುವಜನರಿಗೆ ಸ್ವಂತ ಉದ್ಯೋಗಕ್ಕಾಗಿ ರೋಜ್ಗಾರ್ ಯೋಜನೆ ಮತ್ತು ಜವಾಹರ್ ಗ್ರಾಮ ಸಮೃದ್ಧಿ ಯೋಜನೆ. ಈ ಯೋಜನೆಗಳು ಯಾವ್ಯಾವ ಇದೆ ನೋಡಿರಲಿ, ರೋಜ್ಗಾರ್ ಮತ್ತು ಜವಾಹರ್ ಗ್ರಾಮ. ಇದರಿಂದ ನಮಗೇನಾಗುತ್ತೆ ಅಂತಂದರೆ, ಗ್ರಾಮದಲ್ಲಿ ವಾಸ ಮಾಡ್ತಕ್ಕಂತಹ ವಿದ್ಯಾವಂತ ಯುವಜನರಿಗೆ ಉದ್ಯೋಗ ಸಿಗುತ್ತೆ. ಸ್ವಂತ ಉದ್ಯೋಗವನ್ನು ಮಾಡಿಕೊಳ್ಳಿಕ್ಕೆ ಇವು ಸಹಾಯ ಮಾಡ್ತವೆ. ಹಾಗೂ ಗುಣಾತ್ಮಕ ಶಿಕ್ಷಣವನ್ನು ನೀಡಲು ಸರ್ವ ಶಿಕ್ಷಣ ಅಭಿಯಾನ. ನೋಡಿ, ನಮ್ಮ ಪ್ರತಿಯೊಂದು ಹಳ್ಳಿಯಲ್ಲೂ ಶಾಲೆಯನ್ನು ತೆಗೆದಿರ್ತಾರೆ, ಮಕ್ಕಳು ಓದಲಿಕ್ಕೆ ನೆರವಾಗ್ತಾರೆ, ಅದೇ ಸರ್ವ ಶಿಕ್ಷಣ ಅಭಿಯಾನ ಅಂತೇಳಿ ಇದು ಸರ್ಕಾರದ ಯೋಜನೆ. ಗ್ರಾಮ ನೈರ್ಮಲ್ಯದ ಗುರಿಗಾಗಿ ನಿರ್ಮಲ ಗ್ರಾಮ ಯೋಜನೆ, ಗ್ರಾಮದಲ್ಲಿರ್ತಕ್ಕಂತಹ ಸ್ವಚ್ಛತೆಯನ್ನು ಕಾಪಾಡಲಿಕ್ಕಾಗಿ ನಿರ್ಮಲ ಗ್ರಾಮ ಯೋಜನೆ ಅನ್ನೋದನ್ನು ಸರ್ಕಾರ ಮಾಡಿದೆ. ಹಾಗೂ ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಭಾಗ್ಯಲಕ್ಷ್ಮಿ ಯೋಜನೆ,
ಇದು ಹೆಣ್ಣು ಮಕ್ಕಳಿಗಾಗಿ ಈ ಯೋಜನೆಯನ್ನು ಸರ್ಕಾರ ಮಾಡಿದೆ. ಆ ಯೋಜನೆಯ ಹೆಸರು ಭಾಗ್ಯಲಕ್ಷ್ಮಿ ಯೋಜನೆ. ಹಾಗೂ ಬಡವರಿಗೆ ಉಚಿತ ನಿವೇಶನ ಮತ್ತು ಮನೆಗಳನ್ನು ಕಟ್ಟಲು ಸಾಲ ಹಾಗೂ ಅನುದಾನ ನೀಡಲು ಆಶ್ರಯ ಯೋಜನೆ. ಈ ಆಶ್ರಯ ಯೋಜನೆಯಿಂದ ಹಳ್ಳಿಗಳಲ್ಲಿ ಇರ್ತಕ್ಕಂತಹ ಬಡ ಜನರಿಗೆ ನಿವೇಶನಗಳಂದರೆ ಮನೆಗಳನ್ನು ಕಟ್ಟಿಕೊಡ್ತಾರೆ ಹಾಗೂ ಮನೆಗಳನ್ನು ಕಟ್ಕೊಳ್ಳಿಕ್ಕೆ ಸಾಲವನ್ನು ಕೊಡ್ತಾರೆ. ಈ ಥರ ಈ ಆಶ್ರಯ ಯೋಜನೆಯು ಗ್ರಾಮೀಣ ಒಂದು ಗ್ರಾಮೀಣ ಜನರಿಗೆ ಸಹಾಯ ಮಾಡ್ತಾ ಗ್ರಾಮದ ಅಭಿವೃದ್ಧಿಗಾಗಿ ಈ ಯೋಜನೆಗಳು ಈ ಥರ ಸಾಕಷ್ಟು ಯೋಜನೆಗಳು ಸರ್ಕಾರ ಮಾಡಿದೆ. ನಂತರ ಮುಂದಿನ ಪುಟದಲ್ಲಿ ಮೂರು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಒಂದು, ಗ್ರಾಮಗಳಲ್ಲಿ ಕಂಡುಬರುವ ಕಸಬುಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಅಂದರೆ ನಮಗೆ ಗ್ರಾಮದಲ್ಲಿ ಕಾಣ್ತಕ್ಕಂತಹ ವೃತ್ತಿಗಳು ಯಾವ್ಯಾವು ಅಂತೇಳಿ. ಮುಖ್ಯವಾಗಿ ನಮಗೆ ವ್ಯವಸಾಯ, ಕುಂಬಾರಿಕೆ, ಹೈನುಗಾರಿಕೆ, ಬಡಗಿ, ಕಮ್ಮಾರ, ಚೆಮ್ಮಾರ, ನೇಕಾರ, ಬುಟ್ಟಿ ಹೆಣೆಯುವವರು, ಬಟ್ಟೆ ಹೊಲಿಯುವವರು, ಅಗಸರು, ಅಂಗಡಿಕಾರರು, ಹಮಾಲಿ, ಕೂಲಿ, ವೈದ್ಯರು, ಶಿಕ್ಷಕರು, ಇವೆಲ್ಲವೂ ನಮಗೆ ಗ್ರಾಮದಲ್ಲಿ ಕಂಡುಬರುವ ಕಸುಬುಗಳು. ಎರಡನೇ ಪ್ರಶ್ನೆ, ಗ್ರಾಮದ ಜನರು ಎದುರಿಸುವ ಸಮಸ್ಯೆಗಳಾವಿವು ಅಂತ ಕೇಳಿದ್ದಾರೆ. ಅಂದರೆ ಗ್ರಾಮದಲ್ಲಿ ಕಂಡುಬರ್ತಕ್ಕಂತಹ ಮುಖ್ಯವಾದ ಸಮಸ್ಯೆಗಳು. ಮೊದಲನೇದಾಗಿ ಬಡತನ, ಎರಡನೇದು ನೀರಿನ ಸಮಸ್ಯೆ, ಮೂರನೇದು ಸ್ವಚ್ಛತೆಯ ಸಮಸ್ಯೆ, ನಾಲ್ಕನೇದು ವಿದ್ಯುತ್ ಸಮಸ್ಯೆ, ಐದನೇದು ವೈದ್ಯಕೀಯ ಸದುಪಾಯದ ಕೊರತೆ. ಈ ಎಲ್ಲ ಸಮಸ್ಯೆಗಳು ನಮಗೆ ಗ್ರಾಮದಲ್ಲಿ ಸಾಮಾನ್ಯವಾಗಿ ಕಂಡುಬರ್ತವೆ. ಮೂರನೇ ಪ್ರಶ್ನೆ, ಗ್ರಾಮಗಳ ಅಭಿವೃದ್ಧಿಗಾಗಿ ಸರ್ಕಾರ ಕೈಗೊಂಡ ಯೋಜನೆಗಳಲ್ಲಿ ಒಂದನ್ನು ಕುರಿತು ಬರೇ. ನೋಡ್ರಿ, ಗ್ರಾಮಗಳ ಅಭಿವೃದ್ಧಿಗಾಗಿ ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ಕೈಗೊಂಡಿದೆ, ಈಗಾಗಲೇ ನಾವು ತಿಳ್ಕೊಂಡಿದ್ದೇವೆ. ಸೊ ಆ ಯೋಜನೆಗಳಲ್ಲಿ ಒಂದರ ಬಗ್ಗೆ ಬರೆಯಿರಿ ಅಂತ ಹೇಳ್ತಾರೆ. ನಾವಿಲ್ಲಿ ರೋಜ್ಗಾರ್ ಯೋಜನೆ ಬಗ್ಗೆ ಬರೀತಾ ಇದ್ದೇವೆ. ನಿರುದ್ಯೋಗ ಸಮಸ್ಯೆಯ ನಿವಾರಣೆಗಾಗಿ ರೋಜ್ಗಾರ್ ಯೋಜನೆಯನ್ನು ಸರ್ಕಾರವು ಜಾರಿಗೆ ತಂದಿದೆ. ಇದರಿಂದ ಗ್ರಾಮೀಣ ವಿದ್ಯಾವಂತ ಯುವಕ ಅಥವಾ ಯುವತಿಯರಿಗೆ ಸ್ವಂತ ಉದ್ಯೋಗ ಮಾಡಿಕೊಳ್ಳಬಹುದಾಗಿದೆ. ಇದು ರೋಜ್ಗಾರ್ ಯೋಜನೆಯ ಮುಖ್ಯ ಉದ್ದೇಶ. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ಸಮುದಾಯ ಅಂತ ಅಂದರೆ ಏನು, ಸಮುದಾಯದ ಲಕ್ಷಣಗಳು, ಸಮುದಾಯದ ವಿಧಗಳು, ಗ್ರಾಮೀಣ ಸಮುದಾಯ, ನಗರ ಸಮುದಾಯ, ಬುಡಕಟ್ಟು ಸಮುದಾಯ, ಅದರಲ್ಲಿ ಮುಖ್ಯವಾಗಿ ನಾವು ಗ್ರಾಮೀಣ ಸಮುದಾಯದ ಬಗ್ಗೆ ತಿಳ್ಕೊಂಡಿದ್ದೇವೆ. ಮುಂದಿನ ತರಗತಿಯಲ್ಲಿ ನಾವು ನಗರ ಸಮುದಾಯದ ಬಗ್ಗೆ ತಿಳ್ಕೊಳ್ಳೋಣ. ಪಾಠ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.